ಸರ್ವೇಜನ ಸುತನೋ ಭವಂತು ಎಂಬ ಸಕಲ ಜೀವರಾಶಿಗಳನ್ನು ನಾನೇ ಪಾಲನೆ ಮಾಡಿ ಆಸರೆ ಕೊಟ್ಟ ಈ ಭೂಮಾತೆ ನಿನಗೆ ಈ ನಿನ್ನ ರೈತ ಸೇವಕ ರಾಮಣ್ಣ ಮಾಡುವ ಶ್ರೇಷ್ಠಾಷ್ಟಾಂಗ ನಮಸ್ಕಾರ. ನನ್ನ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಈ ಊರಿನ ರೈತ ಬಾಂಧವರು ಯಾವುದೇ ತೊಂದರೆ ಇಲ್ಲದೆ ಸುಖ ಸಂತೋಷದಿಂದ ಬಾಳಿ ಬದುಕಬೇಕೆಂಬುದು ಅವರ ಆಸೆಯಾಗಿತ್ತು. ನನ್ನ ತಂದೆ ತಾಯಿ ಆಸೆಯನ್ನು ಈಡೇರಿಸಿದನೆಂದು ನಾನು ನೆನಪಿಸಿಕೊಂಡರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ. ನನಗೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ. ಈ ರೈತನ ಬಲಗೈ ಪಂಟ ನನ್ನ ತಮ್ಮ ಹುಲಿಯ ಅಣ್ಣನು ಮೆಟ್ಟಿ ನಾಯಕಾಗಿ ಪ್ರಾಣನ್ನೇ ಪಣಕ್ಕಿಟ್ಟಿದ್ದಾನೆ. ನನ್ನ ತಂಗಿ ಒಳ್ಳೆ ವಿದ್ಯಾವಂತಳಾಗಿದ್ದಾಳೆ. ಓ ಮಾತಾ ಪಿತಾ, ನಿಮಗೆ ನಾನು ಮಾತು ಕೊಟ್ಟಂತೆ ಈ ಊರಿನ ರೈತರು ಆನಂದ ಸ್ವರ್ಗ ಸಾಗರದಲ್ಲಿದ್ದಾರೆ. ನನ್ನ ತಮ್ಮ ನನ್ನ ತಂಗಿ ನಿಮ್ಮ ಆಸೆಯಂತೆಯೇ ಬೆಳೆಸಿದ್ದೇನೆ. ಈ ವರ್ಷ ನಿಮ್ಮ ಜಯಂತಿಗೆ ಕೊಡುವ ಕಾಣಿಕೆ ಹಿರಿಯ ಮಗನಾದ ನನ್ನದು. ಹಾ ತಂಗಿಯಮ್ಮ, ಈಗ ಬಂದೇನಮ್ಮ. ಹೌದಲ್ಲ, ಯಾರದಮ್ಮ ಈ ಮಗು ನಿನ್ನ ಕೈಯಲ್ಲಿ? ಉತ್ತರ ನಾನು ಕೊಡುತ್ತೇನೆ ರೈತ ಸಂಘದ ಅಧ್ಯಕ್ಷರಾದ ಮಿಸ್ಟರ್ ರಾಮಣ್ಣವರೇ. ಇದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು ನನ್ನ ಮನೆಯಲ್ಲಿ? ಹೌದು, ನಾನೆ. ಯಾಕೆ ಬೇಡ ಭತ್ತ? ಬರಲೇಬೇಕು. ನಿನ್ನ ದೇವರ ತುಂಬ ಕೋಲು ಬೀಚಿನ ಸಂಚಲನಗೊಂಡು ನಾವು ನೋಡಿದ ಅಸ್ತಾಸ್ತಗೊಳ್ಳಬೇಕಾದರೆ ಇದು ಈ ವಜ್ರಕಾಂತ ಹೇಳಿದ್ರೆ ವಜ್ರದ ಮನೆ ವಜ್ರಕಾಂತ್ ಬಾಯಿ ಬರ್ತಿಲ್ಲ. ಕೇವಲ ವಜ್ರಕಾಂತ ಲೈನ ಭಾವಿ ಮಾಮನ ವಜ್ರಕಾಂತ್ ಅರ್ಥವಾಗಲಿಲ್ಲ, ಅರ್ಥ ಮಾಡಿಕೋ. ಮಗು ಬಡಿದ ಮತ್ತೆ ಕೆಟ್ಟ ಬೊಟ್ಟಿಗೆ ನಾನೇ ಸೂರಾವಿ ಸೂರ ರೈತ ಸಂಘದ ಅಧ್ಯಕ್ಷನೆಂದು ಈ ಸುತ್ತಿರುವ ಜನರನ್ನು ಬೊತ್ತಿಗಿಡಿಸಿ ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಪ್ರಜ್ಞೆಯನ್ನು ಸುಟ್ಟು ಭಸ್ಮ ಮಾಡಿದೆಯಲ್ಲ ಆ ಜಾಲಾಗ್ನಿ ಪ್ರತಿಫಲವೇ ಮಾಮಾಶ್ರೀ. ನೀನ್ಯಾವಲೇ ನನಗೆ ಮಾವ ಎಂದು ಕರೆಯುವ ಅಗಮ ಗತಿಸುವಾದ ನಿನ್ನ ಕೆಟ್ಟ ಕರ್ಮವನ್ನು ನೆನೆಸಿಕೊಂಡು ಅಶಭವಾಗಿ ವರ್ತಿಸಬೇಡ. ಹೊರಟು ಹೋಗು ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆ ಊರಲು ಬಂದಿರುವೆ. ಆ ತಾತಿನ ತಂಗಿ ಕೊರಗೆ ಮನೆಯಲ್ಲಿ ಕಟ್ಟಿ ಸರ್ದಾರವಾಗಿದೆ. ಹೇಗಿದ್ರೆ ಮರುಬಾಯಿ ಕೈಗಳ ಕರ್ಮ. ತಂಗಿಯಮ್ಮ, ಏನಮ್ಮ ಇವನ ಆಡುವ ಮಾತು? ಹೌದಮ್ಮ, ಅವರು ಹೇಳುತ್ತಿರುವ ಮಾತು ನಿಜವಿದೆ. ಎಂತ ತಪ್ಪು ಮಾಡಿದೆ ತಂಗಿ ನೀನು? ಎಂತ ತಪ್ಪು ಮಾಡಿದೆ? ಸಿವಿ ನೀರ ಸಾಗರದಲ್ಲಿ ತಿಮಿಂಗ್ಲ ಅರ್ಭಟ ಬೇಡ ತಂಗಿ, ಬೇಡ. ಏನು ಅರಿಯದ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂದು ಹಂಚು ಹೂಡಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮ ನರಗತಿ ನೋಕು ಸಂಚು ಕಾಣುತ್ತಿದೆಯ ಮಾಯುವನ ಕಣ್ಣಿನ ನೋಟ. ತಂಗಿ ತಂಗಿ, ಇದು ಸ್ವಾತಂತ್ರ್ಯ ಹೋರಾಟಗಾರ ಸಂಸಾರ ಗೂಡಮ್ಮ, ಗೂಡು. ಈ ಗೂಡಿಗೆ ಆ ಗಿಡುಗ ನೀವು ಬರೋಲು ಬಿಡುವುದಿಲ್ಲ ತಂಗಿ, ಬಿಡೋದಿಲ್ಲ. ನೀನು ಇಟ್ಟರು ಹೆಜ್ಜ ತಪ್ಪು ತಂಗಿ, ತಪ್ಪು. ಏನ
ಅಣ್ಣ, ನೀನಾಡುವ ಮಾತು ನೀನು ಹೇಳಿದಂತೆ ಕೇಳುತ್ತಾ ಕುಳಿತುಕೊಳ್ಳಲು? ನಾನೇನು ಬೆರಳು ಸಿಪ್ಪುವ ಮಗು ಅಲ್ಲ, ವಯಸ್ಸಿಗೆ ಬಂದ ಹೆಣ್ಣು. ಅಷ್ಟೇ ಅಲ್ಲ, ಓದಿ ಸಮಾಜ ಜಗತ್ತಿನ ಬಗ್ಗೆ ತಿಳಿದುಕೊಂಡ ಕಲಿತನಾರಿ ನಾನು. ನೀನು ಮದುವೆ ಆಗುತ್ತೇನೆಂದೆ. ನನಗೆ ಒಂದು ಮಾತು ಹೇಳಿದರೆ, ಇದೇ ಊರಿನ ನನ್ನ ಮಿತ್ರನಾದ ಸಚಿನ್ ಅಯ್ಯನಾಪುರ ಅವರು ನಮ್ಮ ಭಾರತ ಗಡಿಯಲ್ಲಿ ಗಡಿ ಕಾಯುತ್ತಿದ್ದಾನೆ, ವೀರ ಹೋರಾಟಗಾರನಾಗಿದ್ದಾನೆ. ಅಂಕವನಿಗೆ ಪಟ್ಟು ನಿನ್ನನ್ನು ಮದುವೆ ಮಾಡುತ್ತಿದ್ದೆ ತಂಗಿ, ಮದುವೆ ಮಾಡುತ್ತಿದ್ದೆ. ನನ್ನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿಯಮ್ಮ, ಮಣ್ಣು ಪಾಲು ಮಾಡಿಬಿಟ್ಟೆ. ಈ ನಿನ್ನ ಸಂತೋಷಕ್ಕೆ ಆ ದೊರೆಯುತ್ತಿರುವ ನಿನ್ನ ಎರಡು ಅಣ್ಣಂದಿರು ದಾರೆಂದು ಮರೆತು ಬಿಟ್ಟೆನಮ್ಮ, ಮರೆತು ಬಿಟ್ಟೆಯ. ಸಮಾಜವೇ ಇಷ್ಟು ಹೆಣ್ಣು ಎಂದ್ರೆ, ಚಿಕ್ಕವಳಿದ್ದಾಗ ತಂದೆಯ ಆಶ್ರಯದಲ್ಲಿ, ಬೆಳೆದು ನಿಂತಾಗ ಅಣ್ಣ ತಮ್ಮಂದ್ರ ಆಶ್ರಯದಲ್ಲಿ, ಮುಂದೆ ಯಾವತ್ತು ಗಂಡನ ಆಶ್ರಯದಲ್ಲಿ ಬೆಳೆಯಬೇಕು. ಯಾವತ್ತು ಹೆಣ್ಣು ಗಂಡಿನ ಗುಲಾಮಳಾಗಿ ಬಿದ್ದಿರ್ಬೇಕೆಂದು ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನೋಡಣ, ನಾನು ಇಷ್ಟಪಟ್ಟವರು ಮದುವೆಯಾಗಿದ್ದೇನೆ, ಅವರೊಂದಿಗೆ ಬಾಳು ಬದುಕುತ್ತೇನೆ. ನಿನ್ನ ಮುಂದಿನ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀನು ಹೇಳುದು ಸುಳ್ಳು ತಂಗಿ, ಸುಳ್ಳು. ಸತ್ಯವನ ಸುಳ್ಳು ಪಡೆದುಕೊಂಡರೆ ನಮ್ಮದೇ ಸಮಾಜ. ಮಾಮಾಶ್ರೀ, ನಮ್ಮಿಬ್ಬರ ಮೇಲಿನ ಸಾಕ್ಷಿಯಾಗಿ ಮಗು, ಮತ್ತೆಲ್ಲ ಸಾಕ್ಷಿ ಬೇಕು ನಿನಗೆ? ತಂಗಿ, ಸ್ವಾಭಿಮಾನ ಪ್ರಗತಿಪರ ರೈತರಿಗೆ ರೈತರ ಮನೆತನಕ್ಕೆ ಬೇರೆ ಒಬ್ಬರು ಪಟ್ಟು ಮಾಡಿ ತೋರಿಸುವಂತಾಯ್ತಲ್ಲಮ್ಮ, ಸುಳ್ಳುವಂತಾಯ್ತು. ಸ್ವಾತಂತ್ರ್ಯ ಹೋರಾಟಗಾರ ಮನೆತನಕ್ಕೆ ಕೊಂದು ತಂದೆಯ ತಂದೆ. ತಂಗಿ, ಇದು ಸ್ವಾತಂತ್ರ್ಯ ಹೋರಾಟಗಾರ ಸಂಸಾರದ ಗೂಡಮ್ಮ. ನಿನಗೆ ನಾನು ಹೇಳುವುದೇನೆಂದರೆ, ನೀನು ಇದು ಮಾಡುವುದು ತಪ್ಪು ಭದ್ರಕಾಂತ್. ಹೊರಟು ಹೋಗಲು ಬಂದಿಲ್ಲ ರಾಮಣ್ಣ. ಅಲ್ಲ ಅಲ್ಲ ಅಲ್ಲ, ಮಾಮಾಶ್ರೀ ಏ ಚರ್ಲಿ, ನೀವು ಸಿಗ್ನಲ್ ಮಾಡುದು ಅಷ್ಟ ತಡಾರಿ ನೋಡ್ರಿ, ನಾ ರೆಡಿನ ಮಾಡಿಟ್ಕೊಂಡ್ರಿ. ನೋಡು ಚೆನ್ನಾಗಿ ನೋಡು, ನಿನ್ನ ಸರ್ವ ಆಸ್ತಿ ಏನು? ನಿನ್ನ ತಂದೆ ತಾಯಿ ನಿನ್ನ ತಂಗಿ ಸಿಂಚಿನ ಹೆಸರಲ್ಲಿ ಬರೆದಿರ್ತವೆ, ಸೀದಾ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಬಹಳ ದಿನದಿಂದ ನಮ್ಮ ಮನೆಯಲ್ಲಿ 12 ತಲೆಮಾರಿ ನಂತರ ನಮ್ಮ ಮನೆಯಲ್ಲಿ ಹೆಣ್ಣು ಮಗು ಆಗದೆ ಎಂದು ಅವ್ವ ಅಪ್ಪ ಅದೇ ಮೋಹದಲ್ಲಿ ನನ್ನ ಅಜ್ಜ ಮುತ್ತಜ್ಜ ಬೆವರು ಸುರಿಸಿದ ಆಸ್ತಿಯನ್ನು ಹೊಲ ಮನೆ ನಿನ್ನ ಹೆಸರಿಗೆ ಬರೆದರಮ್ಮ, ನಿನ್ನ ಹೆಸರಿಗೆ ಬರೆದರು. ಅದನ್ನು ತೆಗೆದುಕೊಂಡು ಹೋಗಿ ಯಾವುದ ಬೀದಿ ನಾಯಿ ಬಿಕಾರಿಗೆ ಹೆಸರಿಗೆ ಬರೆದಿಲ್ಲಮ್ಮ. ಹೌದು, ನನ್ನ ಹೆಸರಲ್ಲಿ ಬರೆದಿರುವ ಬೀದಿ ನಾನು ಯಾವಾಗ ಹೇಗೆ ಉಪಯೋಗಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ ಬಿಡುತ್ತಂಗಿ ಹೋಗ್ಲಿ, ನಮಗೆ ಆಸ್ತಿ ಅಂತಸ್ತು ಈ ಅರಮನೆ ಏನು ಬೇಡಮ್ಮ, ಏನು ಬೇಡ. ನನಗೆ ನೀನು ಬೇಕು ತಂಗಿ, ಬಂಗಾರದಂತ ತಂಗಿ ಬೇಕು. ಅಣ್ಣ ತಮ್ಮಂದಿರು ತಪ್ಪಿಗೆ ನನ್ನ ಗಂಡ ಹೇಳಿದಂತೆ ಕೇಳ್ತಾ ಇದ್ರೆ ಒಳ್ಳೆಯದು, ಇಲ್ಲವಾದ್ರೆ ವಿಶಾಲವಾದ ಈ ಪ್ರಪಂಚದಲ್ಲಿ ಎಲ್ಲಿ ಆದ್ರೂ ಹೊರಟು ಹೋಗ್ಬೋದು, ಅದೇನೋ ಅಭ್ಯಂತರವಿಲ್ಲ.
ಎಷ್ಟು ಸಲೀಸಾಗಿ ಹೇಳಿದಮ್ಮ ಈ ನಿನ್ನ ಮಾತು ತಂಗಿ, ಎಷ್ಟು ಸಲೀಸಾಗಿ ಹೇಳಿದಮ್ಮ. ನೀನು ಚಿಕ್ಕವಳಿದ್ದಾಗ ತಲೆ ಬಾಚಿ ಹೆಣಲು ಹಾಕಿ ಚಂದ ಮಾಮನ ತೋರಿಸಿ ಊಟ ಮಾಡಿಸಿ ನನ್ನ ತಂಗಿ ತಾಯಿಲದ ಕೊರವು ಕಾಣಬಾರ್ದೆಂದು ತಾಯಿ ಸ್ಥಾನ ಪಟ್ಟೆ, ತಾಯಿ ಸ್ಥಾನ ಪಟ್ಟೆ. ನನ್ನ ತಂಗಿಗೆ ತಂದೆ ಇಲ್ಲದ ಕೊರಗು ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತುಕೊಂಡು ಸ್ವಲ್ಪವೂ ತೊಂದರೆ ಬರದಂತೆ ರಕ್ಷಿಸಿ ತಂದೆ ಸ್ಥಾನವನ್ನು ಕೊಟ್ಟೆ ತಂಗಿ. ನನ್ನ ತಂಗಿ ಒಳ್ಳೆ ವಿದ್ಯಾವಂತಳಾಗಿ ದೂರದ ಸಿಟಿಯಲ್ಲಿ ನನ್ನ ತಂಗಿ ಕಾಲೇಜ್ ಕಲಿಯುತ್ತಿದ್ದಾಳೆ. ಹಗಲು ರಾತ್ರಿ ಚಳಿ ಗಾಳಿ ಮಳಿ ಎನ್ನದೆ ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿನ್ನನ್ನು ಓದಿಸಿದೆ ತಂಗಿ. ಇದನ್ನೆಲ್ಲ ಮರೆತು ಬಿಟ್ಟೆಯಾ ತಂಗಿ, ನೀನು ಮರೆತು ಬಿಟ್ಟೆಯಾ ತಂಗಿ? ನಿನಗೊಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋ. ಅದು ಏನಂತ ಕೇಳಿದ್ರೆ ಬುದ್ಧಿ ಮಾತು, ಮುಂದೊಂದಿನ ನೆನಪಿಗೆ ಬರ್ಬೋದು. ಏನಂದ್ರೆ ಮುಂಗಾಗೆ ಬಂಗಾರ ಬಳೆ ಬಂದಾಕ್ಷಣ ಅಂಗಯನ್ನು ಮರೆಬಾರದು ತಂಗಿ, ಮರೆಬಾರದು. ಏ ಕೆಲಸಕ್ಕೆ ಬಾರದ ವಿಷಯವನ್ನು ಅವಳಿಗೆ ನೆನಪಿಸಿಕೊಂಡು ಮನಸ್ಸು ಬದಲಾಯಿಸಬೇಕಿದ್ರೆ ಅದರಿಂದ ಸಾಧ್ಯವಿಲ್ಲ. ಆ ಮೌಲ್ಯ ಹುಚ್ಚುತನ ಲೇವದ್ರೋ. ನನ್ನ ತಮ್ಮ ಹುಲಿಯ ಬಂದರೆ ಹರಗು ತುಂಡುತ್ತಾನೆ ಈ ನಿನ್ನ ಹೊಲಸುದೇಯವನ್ನು, ಹರಿದು ತಿನ್ನುತ್ತಾನೆ. ಮೊದಲು ನೀ ನಿನ್ನ ತೊಳಲ ಮಗಳೇ, ಲೇವದ್ರೋ ಯಾವ ಜನ್ಮದವರಿಯೋ ನೀನು. ನನ್ನ ತಂಗಿ ಕೊಟ್ಟ ಕಾಣಿಕೆ ಏನೆಂದರೆ ಕಪಾಲ ಮೋಕ್ಷ. ನನ್ನ ಕೈ ಹಿಡಿದ ಪತಿ ದೇವರ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ಹೊರಟು ಹೋಗು ಈ ಮನೆಯಿಂದ. ತಂಗಿ ಕೊಟ್ಟ ಕಾಣಿಕೆ ಏನಂದ್ರೆ ಚಿಕ್ಕವಳಿದ್ದಾಗಿಂದ ದೊಡ್ಡವಳು ಮಾಡಿದಕ್ಕೆ ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಲ ಮೋಕ್ಷ ಅಂತ ಈಗ ಅರ್ಥವಾಯ್ತು ನನಗೆ. ಇನ್ನು ಮುಂದೆ ತಂಗಿ ಎಂದು ಕರೆಯಬೇಡ, ಆ ಯೋಗ್ಯತೆಯನ್ನು ನೀನು ಕಳೆದುಕೊಂಡಿದೀಯ. ನಿನಗೆ ಅಣ್ಣ ಎಂದು ಕರೆಯಲು ನನಗೆ ನಾಚಿಕೆ ಬರ್ತಾ ಇದೆ, ಬಂದು ಹೋಗು ಈ ಮನೆಯಿಂದ. ನೋಡ್ರಿ ಸಪ್ಪ ಪಾಪ ಇಟ್ಟೋದಾಗ ಬಡ್ಸ್ಕೊಂಡ್ ಬಡ್ಸ್ಕೊಂಡ್ ಮೋತಿನೂ ಸಣ್ಣ ಆಗೈತ್ರಿ, ಮತ್ತೆ ಹೊರಗೆ ಹಾಕಿ ಬಿಡ್ರಿ, ಹೋಗಿ ಬಿಡ ಹೋಗ್ರಿ. ಮಾಮಾಸ್ರೀ ಮನೆ ಮಾಲೀಕ ರಾಪಣೆ ಆಯ್ತಲ್ಲ, ಹೊರಟು ಹೋಗಿ ಇಲ್ಲಿಂದ. ನನ್ನ ತಮ್ಮ ಹುಲಿಯ ಬಂದರೆ ಹರಿದು ತಿನ್ನುತ್ತಾನೆ ಈ ನಿನ್ನ ಮಲಸು ದೇವನ್ನು, ಹರಿದು ತಿನ್ನುತ್ತಾನೆ. ನೀನು ಇಲ್ಲಿಂದ ಕೊಲುವ ಮಗನಿ ಮಗಳು ಇಲ್ಲವಾದರೆ ಬೀದಿನ ಆಯ್ತು ಹೊಡೆದು ಸಾಧಿಸಿ ಬಿಡ್ತೇನೆ. ಇಲ್ಲವಾದ್ರೆ ಬೀದಿರ ಇದೆ ಹೊರಡಿದ ಸಾಧಿಸಿ ಬಿಡ್ತೇನೆ ಮಗನೇ. ಹೋಗುತ್ತೇನೆ ವಜ್ರಕಾಂತ್ ಹೋಗುತ್ತೇನೆ, ಹೋಗೋ ಮುನ್ನ ಒಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋ. ಮೋಸ ವಂಚನೆಯಿಂದ ಈ ಬಡಭಕ್ತರನ್ನು ಬಡೆಕೊಂಡು ಬುದ್ಧಿ ಬಿಟ್ಟರೆ ಸರಿ, ಇಲ್ಲವಾದರೆ ನನ್ನ ತಮ್ಮ ಹುಲಿಯ ಒಂದೇ ಬರುತ್ತಾನೆ ನಿನ್ನ ಹರಿವು ತಿನ್ನಲು. ನಿನ್ನ ಮನೆ ಮೇಲೆ ವಸ್ತ್ರ ಒಯ್ದು ಈ ಮನೆಗೆ ಸೇರಿದ್ದು ಅಂದ್ರೆ
ನನಗೆ ಸೇರಬೇಕಾಗಿತ್ತು. ಕೆಳಗೆ ಎತ್ತಿ ಹಸಿರು ಟವೆಲ್ ಹಚ್ಚಿಕೊಂಡು ಬೆರಿತೀಯಲ್ಲ, ಆ ಹಸಿರು ಟವೆಲ್ ನನ್ನ ಸೊತ್ತು. ಎಲ್ಲವೂ ನನ್ನ ಪಾವಕ ಇದ್ದು ಅರ್ಪಣೆಯಾಗಲಿ. ಎಲೆ ಕೂಡ ರಾಕ್ಷಸ ಎಂತ ಪರಿಸ್ಥಿತಿ ತಂದು ಒಡ್ಡಿದೆಯೋ ನನ್ನ ಬಾಳಿನಲ್ಲಿ. ಈ ರೈತನ ಸುಖಕ್ಕಾಗಿ ಇರುವ ಹಸಿರು ಟವೆಲ್ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ? ಇಷ್ಟವಾಗಲಿಲ್ಲ ವಾದ್ರಿಕಾನ್, ಹಸಿರು ಟವೆಲ್ ತಾನೇ ನಿನಗೆ ಬೇಕು, ಕೊಡುತ್ತೇನೆ. ಆದ್ರೆ ನಾನೊಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋ. ಹಸಿರು ಎಂದರೆ ಹಸಿರು ಕ್ರಾಂತಿಯ ಸಂಕೇತ, ಹಸಿರು ಎಂದರೆ ಮಣಕುಲ ಉಸಿರು. ಇದನ್ನು ರೈತರ ಉದ್ಧಾರಕ್ಕೆ ಬಳಸಬೇಕು ವಿನಃ ಅನ್ನ ಮಾರ್ಗಕ್ಕೆ ಬಳಸಿದೆ. ಆದ್ರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ, ಎಷ್ಟು ಬಂದು ಎದಿಗೆ ಬಂದಿವೆ ಹುಷಾರ್ ಮಗುವಲ್ಲಿ ಒಟ್ಟು ಬಂದೆ ಬೆಚ್ಚಿಕೊಳ್ಳ ಮಗಳೇ. ಇಷ್ಟು ದಿನ ನಾವು ಕೊಲ್ಲ ಪ್ರೇಮಿಗಳಾಗಿ ಲಾಲಂದ್ರ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಮೈಮನ್ನ ತಣಿಸಿಕೊಳ್ಳುತ್ತಿದ್ದೀವಿ. ಇನ್ನು ಈ ಅರಮನೆಯಲ್ಲಿ ನಮ್ದೇ ದರ್ಬಾರ್ ಬಾಲನ ಒಲವಿನ ಮಂದಾರದ ಹೂವೆ ತರಿಸುವ ಬಾಯಿಂದಲ್ಲ ನಮನ ಐದು ನಂತರ ಪ್ರಿಯಾಗಿ ಹಾಡಾಡಿ ಕೊನೆಯೋಣ ಬಾ.
ಇಲ್ಲ ಬದರ್ನಾಥ ದೇವ್ ಇಲ್ಲ ವಜ್ರಂತಾವ್.